ಬೆಂಗಳೂರಿನಲ್ಲಿ ಈಗ ಒಂದು ಮಾಹಿತಿ ಬರ್ತಾ ಇದೆ, ಒಂದೇ ದಿನ ಎರಡು ರೈಲು ಅವಘಡ ಆಗಿರುವಂತಹ ಮಾಹಿತಿ ಬರ್ತಾ ಇದೆ. ನೋಡೋಣ, ಬೆಂಗಳೂರಿನಲ್ಲಿ ಒಂದೇ ದಿನ ಎರಡು ರೈಲು ಅವಘಡ, ಒಂದ್ ಕಡೆಗೆ ಬೆಂಕಿ ಹತ್ತಿದ್ದಂತ ಮಾಹಿತಿ, ಮಗದೊಂದ್ ಕಡೆಗೆ ರೈಲು ಹಳಿ ತಪ್ಪಿರುವಂತ ಮಾಹಿತಿ ಬರ್ತಾ ಇದೆ. ಓಕೆ, ಬಿನ್ನಿ ಮಿಲ್ ಬಳಿ ಹಳಿ ತಪ್ಪಿದೆ ಮಾಲ್ಗುಡಿ ಎಕ್ಸ್ಪ್ರೆಸ್ ರೈಲು. ಎರಡು ಬೆಂಗಳೂರಿನಲ್ಲಿ ಒಂದೇ ದಿನ ಎರಡು ಅವಘಡಗಳು ಸಂಭವಿಸಿರುವಂಥದ್ದು. ಒಂದ್ ಕಡೆಗೆ ಯಶವಂತಪುರ ಬಿಕನೇರ್ ರೈಲಿನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ, ಅದನ್ನು ನಂದಿಸಿದ್ದಾರೆ ಈಗಾಗಲೇ. ಮಗದೊಂದ್ ಕಡೆಗೆ ದೃಶ್ಯಾವಳಿಗಳು ನೋಡ್ತಾ ಇದ್ದೀರಾ, ಬಿನ್ನಿ ಮಿಲ್ ಬಳಿ ನಡೆದಂತಹ ಘಟನೆ ಅದು. ಮಾಲ್ಗುಡಿ ಎಕ್ಸ್ಪ್ರೆಸ್ ಏನಿದೆ ಅದು ಹಳಿಯನ್ನು ತಪ್ಪಿದೆ ರೈಲು, ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀರಾ. ಅಲ್ಲಿ ಅದೃಷ್ಟವಶಾತ್ ಯಾವುದೇ ರೀತಿಯಾದಂಥ ಏನು ಅವಘಡಗಳು ಸಂಭವಿಸಿಲ್ಲ ಸದ್ಯಕ್ಕೆ, ಅದನ್ನು ನಿಲ್ಲಿಸಿದ್ದಾರೆ ರೈಲು, ಹಾಗಾಗಿ ಯಾವುದೇ ರೀತಿಯಾದಂಥ ಅವಘಡಗಳು ಸಂಭವಿಸಿಲ್ಲ. ಎರಡು ಅವಘಡಗಳು ಇವತ್ತು ಸಂಭವಿಸಿರೋದು ಬೆಂಗಳೂರಿನಲ್ಲಿ, ಒಂದೇ ದಿನ ಯಶವಂತಪುರ ಬಿಕನೇರ್ ರೈಲಿನಲ್ಲಿ ಅಗ್ನಿ ಅವಘಡ ಸಂಭವಿಸಿರೋದು. ಇನ್ನೊಂದು ಕಡೆಗೆ ಮಾಲ್ಗುಡಿ ಎಕ್ಸ್ಪ್ರೆಸ್ನ ರೈಲು ಏನಿದೆ ಅದು ಹಳಿ ತಪ್ಪಿ ನಿಂತಿರೋದು ಬಿನ್ನಿ ಮಿಲ್ ಬಳಿ. ಇವೆರಡೂ ಕೂಡ ಘಟನೆಗಳು ಬೆಂಗಳೂರಿನಲ್ಲಿ ಆಗಿರುವಂತಹ ಘಟನೆಗಳು. ರೈಲಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು ಒಂದು ಕಡೆಗೆ ಯಶವಂತಪುರದಲ್ಲಿ, ದೃಶ್ಯಾವಳಿಗಳು ನಿಮಗೆ ತೋರಿಸ್ತಾ ಇದ್ದೀವಿ. ಯಶವಂತಪುರ ಮತ್ತು ಬಿಕನೇರ್ ರೈಲು ಏನಿದೆ ಅದರಲ್ಲಿ ಸಂಭವಿಸಿದಂಥ ಬೆಂಕಿ ಅವಘಡ ಅದನ್ನು ನಂದಿಸಿದ್ದಾರೆ. ಅಲ್ಲೂ ಕೂಡ ಯಾವುದೇ ರೀತಿಯಾದಂಥ ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಏನೂ ಆಗಿಲ್ಲ. ಮಗದೊಂದ್ ಕಡೆಗೆ ಹಳಿ ತಪ್ಪಿರುವಂಥ ರೈಲು ಅದು ಬಿನ್ನಿ ಮಿಲ್ ಬಳಿ ಮಾಲ್ಗುಡಿ ಎಕ್ಸ್ಪ್ರೆಸ್ ಏನಿದೆ, ಮಾಲ್ಗುಡಿ ಎಕ್ಸ್ಪ್ರೆಸ್ ರೈಲು ಹಳಿ ತಪ್ಪಿದೆ. ಸೊ ಹಾಗಾಗಿ ಯಾವುದೇ ರೀತಿ ಅಂತ ಅಲ್ಲೂ ಕೂಡ ಯಾವುದೇ ಜೀವಹಾನಿ ಏನೂ ಆಗಿಲ್ಲ, ಅದೃಷ್ಟವಶಾತ್ ಏನೂ ಆಗಿಲ್ಲ.